ಅಯೋಧ್ಯೆಯಲ್ಲಿ ಶ್ರೀರಾಮನ ಏನು ಮಂದಿರದ ಉದ್ಘಾಟನೆ ನಡೀತಾ ಇರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ತುಮಕೂರಿನಲ್ಲಿಯೂ ಕೂಡ ಸಹಕಾರ ಸಚಿವರು ಆಗಿರುವಂತಹ ಕೆ ಎನ್ ರಾಜಣ್ಣ ಅವರು ಕೂಡ ಏನು ತುಮಕೂರಿನ ಮಧುಗಿರಿಯ ತಾಲೂಕಿನ ಕಿತ್ತಗಳ್ಳಿಯಲ್ಲಿ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರುವಂತದ್ದು. ನನ್ನ ಜೊತೆಗೆ ಸಚಿವರಾದಂತಹ ರಾಜಣ್ಣನವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀರಿ ಸರ್. ನಮಸ್ತೆ. ಇವತ್ತು ಶ್ರೀರಾಮನ ವಿಶೇಷ ಪೂಜೆಯನ್ನು ಕೂಡ ಮಾಡಿದಿರಿ, ಅಯೋಧ್ಯೆಯಲ್ಲಿ ಕೂಡ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಿದೆ, ಬಾಲರಾಮನ ಏನು ಪ್ರತಿಷ್ಠಾಪನೆ ಆಗ್ತಿದೆ, ಹೇಗೆ ಅನಿಸ್ತಾ ಇದೆ? ಈಗ ನಾನು ಒಬ್ಬನೇ ಮಾಡಿದ್ದೀನಿ ಅಂತ ಹೇಳಿ ಭಾವನೆ ಇಲ್ಲ, ಗಂಟೆ ಶಬ್ದ ಕೇಳಿಸ್ತಾ ಇದ್ದೆ. ನಿಮಗೆ ಎಲ್ಲ ಶ್ರೀರಾಮನ ಭಕ್ತರು ಎಲ್ಲ ಇಲ್ಲಿನೂ ಪೂಜೆ ಮಾಡ್ತಾರೆ, ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿನೂ ಕೂಡ ಪೂಜೆ ಮಾಡ್ತಾರೆ. ಗಂಟೆ ಶಬ್ದ ನಿಮಗೆ ಕೇಳ್ತಾವೆ, ಒಬ್ಬನೇ ಪೂಜೆ ಮಾಡಿಲ್ಲ, ಎಲ್ಲ ಆಸ್ತಿಕರು ಯಾರಿದ್ದಾರೆ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾರೆ ಶ್ರೀರಾಮನಿಗೆ ಆಂಜನೇಯನಿಗೆ ಎಲ್ರಿಗೂ ಕೂಡ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಒಂದು ಗಳಿಗೆ ಅಷ್ಟೇ. ನಾನು ಪೂಜೆ ಮಾಡಿದ ಕ್ಷಣಕ್ಕೆ ಏನು ವಿಶೇಷತೆ ಇಲ್ಲ, ಎಲ್ಲ ಜನರಲ್ಲಿ ನಾನು ಕೂಡ ಒಬ್ಬ ಅಷ್ಟೇ. ನೀವು ಈ ಶ್ರೀರಾಮನ ಬಗ್ಗೆ ಏನು ಅಯೋಧ್ಯೆಯಲ್ಲಿ ಇರ್ತ ಶ್ರೀರಾಮನ ಟೂರಿಂಗ್ ಟಾಕೀಸ್ ನಲ್ಲಿ ಒಂದು ಗೊಂಬೆಯನ್ನು ಇಟ್ಟಿದ್ರು, ಆ ರೀತಿಯಾಗಿ ಇಟ್ಟು ಪೂಜೆ ಮಾಡ್ತಿದ್ರು ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ರು, ಇದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಆ ಒಂದು ಚರ್ಚೆಗೆ ಏನಾದ್ರೂ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇವ್ ಒಂದು ಪೂಜೆ ಏನಾದ್ರು ಮಾಡಿದ್ರ? ಡ್ಯಾಮೇಜು ಇಲ್ಲ, ಕಂಟ್ರೋಲ್ ಮಾಡೋ ಪ್ರಶ್ನೆನೂ ಇಲ್ಲ, ಸತ್ಯ ಹೇಳದಂತದ್ದಷ್ಟೇ. ನಾನು ಆ ದಿವಸ ಹೋದಾಗ ನಾನು ಅಯೋಧ್ಯೆಗೆ ಭೇಟಿ ಕೊಟ್ಟಂತ ಸಂದರ್ಭ ಅದಿನ್ನು ಬೀಳಿಸಿ ಬಹಳ ಕಡಿಮೆ ದಿವಸ ಆಗಿತ್ತು, ಒಂದು 15 ದಿವಸ ಒಂದು ತಿಂಗಳೇನೋ ಆಗಿತ್ತು. ಸೊ ಆಗ ಅವರು ತತ್ಕ್ಷಣ ಒಂದು ಪೂಜೆ ಮಾಡಿ ಒಂದು ಪ್ರತಿಷ್ಠಾಪನೆ ಮಾಡಿ ಇದ್ದಂತ ಇದು, ಆಗ ಇದ್ದದ್ದೇ ಟೆಂಟ್ ಅಲ್ಲಿ ಇದ್ದದ್ದೇ ಬೊಂಬೆ ಗೊತ್ತಾಯ್ತಾ, ಅದ್ರಲ್ಲಿ ಏನು ಎರಡು ಹನುಮಾನ. ಆದ್ರೆ ಬೊಂಬೆ ಅಂದಾಕ್ಷಣಕ್ಕೆ ದೇವರಲ್ಲ ಅಂತಲ್ಲ, ನಾವು ದೇವರನ್ನ ಬೊಂಬೆನಲ್ಲೇ ಕಾಣೋ ಅಂತ ನಮ್ಮ ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ. ಹಾಗಾಗಿ ಈಗ ದೇವಸ್ಥಾನ ಮೋದಿ ಅವರು ಪಾಪ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ನಮ್ದೇನು ಅಡ್ಡಿ ಇಲ್ಲ ಗೊತ್ತಾಯ್ತಾ, ಬಹಳ ಕಠಿಣ ವೃತ ಆಚರಣೆ ಮಾಡ್ತಾ ಇದ್ದಾರೆ. ಅವರು ನಿಜವಾಗಿ ಭಗವಂತನಿಗೆ ಒಬ್ಬ ಭಕ್ತನಾಗಿ ಸಲ್ಲಿಸ್ಬೇಕಾದಂತಹ ಗೌರವ ಸಲ್ಲಿಸ್ತಾರೆ, ನಮ್ದು ಅದಕ್ಕೂ ತಕರಾರು ಇಲ್ಲ. ಆದ್ರೆ ದೇವಸ್ಥಾನ ಪೂರ್ಣ ಆಗೋದಕ್ಕಿಂತ ಮುಂಚೆ ಮಾಡ್ತಾವ್ರಲ್ಲ, ಆ ತಕರಾರು ಯಾರು? ಶಂಕರಾಚಾರ್ಯರು ತೆಗೆದವ್ರೆ, ವಿಶ್ವ ಹಿಂದೂ ಪರಿಷತ್ನವ್ರು ತೆಗೆದಿದ್ದಾರೆ, ಆ ತಕರಾರಿಗೆ ನಾವು ಸಹಮತ ವ್ಯಕ್ತ ಮಾಡಿದೀವಿ ಅಷ್ಟೇ. ಈಗ ಏನು ಇಡೀ ಹಬ್ಬ ಈ ಒಂದು ರಾಮನ ಜನ್ಮ ಮಂದಿರದ ಏನು ಉದ್ಘಾಟನೆಯನ್ನ ಇಡೀ ದೇಶ ಸಂಭ್ರಮ ಮಾಡ್ತಿದೆ, ಆದ್ರೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಇದನ್ನ ವಿರೋಧ ಮಾಡುವಂತ ಕೆಲಸ ಮಾಡ್ತಿದೆ, ಏನಕ್ಕೆ ಅಂತ? ಎಲ್ರಿ ಕಾಂಗ್ರೆಸ್, ನಾನ್ ಕಾಂಗ್ರೆಸ್ ಅಲ್ವೇನ್ರಿ, ನಾವು ವಿರೋಧ ಮಾಡ್ತಿದೀವ. ನಾವು ಕೂಡ ದೇವಸ್ಥಾನ ನಮ್ ನಮ್ಮ ಊರಿನ ರಾಮನ ನಾವು ಪೂಜೆ ಮಾಡ್ಕೊತಾ ಇದೀವ. ನಾವು ಅಯೋಧ್ಯೆಗೆ ಹೋಗಿ ಪೂಜೆ ಮಾಡದೆ ಇರ್ಬೋದು, ಆದ್ರೆ ನಮ್ಮೂರಲ್ಲಿರೋ ರಾಮನ ಸುಮಾರು 1000 ವರ್ಷಗಳ ಇತಿಹಾಸ ಇರುವಂತ ಶ್ರೀರಾಮನ ಸ್ಥಳ ಇದು. ನಾವು ಭಕ್ತಿಯನ್ನ ಇಲ್ಲೇ ಕಾಣ್ತೇವೆ, ಶ್ರೀರಾಮನಿಗೂ ಭಕ್ತಿಯನ್ನ ನಮ್ಮ ಊರಲ್ಲೇ ನಾವು ಅರ್ಪಿಸ್ತೇವೆ. ಅಲ್ಲಿ ಹೋಗಿ ಮಾತ್ರ ಅರ್ಪಿಸಿದ್ರೆ ಗೌರವ ಭಕ್ತಿ ಇದೆ ಅಂತ ಅಲ್ಲ. ಅಯೋಧ್ಯೆ ರಾಮನ್ನ ಮೋದಿ ರಾಮ ಅಂತ ಅಯೋಧ್ಯೆ ಈಗ ಎಲ್ಲರೂ ಹೇಳ್ತಾವ್ರಲ್ಲಪ್ಪ ಮೋದಿ ರಾಮನ್ ಅಂತಾನೆ, ದಶರಥ ರಾಮ ಅಲ್ವಲ್ಲ, ದಶರಥ ರಾಮ ಅಂದ್ರೆ ಬೇರೆ. ಓಕೆ, ಇದಿಷ್ಟು ಏನು ಸಚಿವ ಕೆ ಎನ್ ರಾಜಣ್ಣ ಅವರ ಮಾತು. ಏನು ಇವತ್ತು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ವಿ ಎಲ್ಲರೂ, ನಾನು ಕೂಡ ಆಸ್ತಿಕನಲ್ಲ ನಾಸ್ತಿಕನಲ್ಲ, ನಾನು ಕೂಡ ಆಸ್ತಿಕ ಅನ್ನುವಂಥ ಮಾತನ್ನ ಕೆ ಎನ್ ರಾಜಣ್ಣ ಅವರು ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಹರ್ಷ ಚರ್ಚೆ, ವಿಸ್ತಾರ ನ್ಯೂಸ್ ತುಮಕೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.